ತಮಗೆಲ್ಲ ದೀಪಾವಳಿ ಹಬ್ಬದ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕತ್ತಲೆಯಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದಡೆಗೆ ಸಾಗಿ ಅಂತರಂಗ ಬಹಿರಂಗದಲ್ಲಿ ಬೆಳಕನ್ನು ಹುಡುಕಾಡುವ ಈ ಹಬ್ಬ ಭಾಳ ವಿಶಿಷ್ಟವಾಗಿರತಕ್ಕಂಥದ್ದು ವೀಕ್ಷಕರೇ ಈ ಬಾರಿ ದೀಪಾವಳಿ ಹಬ್ಬ ಹಾಗೂ ರಾಜ್ಯೋತ್ಸವ ಜೊತೆಯಾಗೇ ಬಂದಿರೋದು ನಮಗೆಲ್ಲ ಭಾಳ ಖುಷಿಯನ್ನು ತಂದಿರತಕ್ಕಂಥ ಸಂಗತಿ ಇಂಥ ಖುಷಿಯನ್ನು ಸಿಟಿ ಟಿ ವಿಯವರು ಕವಿಗೋಷ್ಠಿ ಆಯೋಜನೆ ಮಾಡೋದ್ರ ಮೂಲಕ ಸಾಹಿತ್ಯಿಕವಾಗಿ ಇನ್ನಷ್ಟು ರಂಗು ಕೊಡುವ ಹಿನ್ನೆಲೆ ಒಳಗೆ ಇವತ್ತಿನ ದಿವಸ ಅನೇಕ ಜನ ಕವಿಗಳು ಕವನವನ್ನು ವಾಚನ ಮಾಡಲಿದ್ದಾರೆ ಇವತ್ತಿನ ಈ ಕವಿಗೋಷ್ಠಿಯಲ್ಲಿ ಶ್ರೀ ಮಹಾಂತೇಶ್ ಬೇರ್ಗಣ್ಣವರ್ ಶ್ರೀಮತಿ ಚಂದ್ರಕಲಾ ಇಟಗಿಮಠ್ ಶ್ರೀಮತಿ ವಿಜಯಲಕ್ಷ್ಮಿ ಉಪ್ಪಾರ್ ಶ್ರೀಮತಿ ಶಿವಲೀಲಾ ಧನ್ನ ಶ್ರೀ ಕೊಟ್ರೇಶ್ ಜವಳಿ ಶ್ರೀ ಎಸ್ ಎ ಅರಮನಿ ಶ್ರೀ ಗಣೇಶ್ ಗೌಡ್ ಪಾಟೀಲ್ ಹಾಗೆಯೇ ಶ್ರೀಮತಿ ಭಾಗ್ಯಲಕ್ಷ್ಮಿ ಹುರ್ಕಡ್ಲಿ ಈ ಎಲ್ಲ ಕವಿಗಳು ಇವತ್ತಿನ ಕವಿಗೋಷ್ಠಿಯಲ್ಲಿ ತಮ್ಮ ಕವನವನ್ನು ಪ್ರಸ್ತುತಪಡಿಸಲಿದ್ದಾರೆ ಅವರೆಲ್ಲರೂ ಕೂಡ ನಾನು ಸಿಟಿ ಟಿವಿಯ ಪರವಾಗಿ ಋತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇವತ್ತಿನ ಈ ಕವಿಗೋಷ್ಠಿಯನ್ನು ಶ್ರೀ ಮಹಾಂತೇಶ್ ಬೇರ್ಗಣ್ಣವರವರ ಕವಿತೆಯೊಂದಿಗೆ ಪ್ರಾರಂಭ ಮಾಡೋಣ ಶ್ರೀ ಮಹಾಂತೇಶ್ ಬೇರ್ಗಣ್ಣವರು ಶಿರಹಟ್ಟಿ ತಾಲೂಕಿನ ಪರಸಾಪುರ ಗ್ರಾಮದವರು ವೃತ್ತಿಯಿಂದ ಕೃಷಿಕರು ಆದ್ರೆ ಭಾಳ ಅದ್ಭುತವಾಗಿ ತಮ್ಮ ಕವನಗಳನ್ನು ಬರೆಯುವುದರ ಮೂಲಕ ನಾಡಿನ ಓದುಗರ ಗಮನವನ್ನು ಸೆಳೆದಿದ್ದಾರೆ ಆ ಚುಟುಕು ಪ್ರಕಾರ ಇರ್ಬೋದು ನೀಳ್ಗವಿತೆಗಳಿರ್ಬೋದು ಗಜಲ್ಗಳಿರ್ಬೋದು ಹೀಗೆ ಕಾವ್ಯದ ವಿವಿಧ ಪ್ರಕಾರದಲ್ಲಿ ಸಾಹಿತ್ಯಿಕ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರು ಈಗಾಗಲೇ ಎರಡು ಕೃತಿಗಳು ಲೋಕಾರ್ಪಣೆಗೊಂಡಿವೆ ಒಂದು ಕಿಮ್ಮತ್ತಿನ ಮಾತು ಎರಡನೇದು ಇತ್ತೀಚೆಗೆ ಲೋಕಾರ್ಪಣೆಗೊಂಡಿರ್ತಕ್ಕಂಥ ಹೇಳೋರ ಮಾತು ಯಾರು ಕೇಳ್ತಾರೆ ಈಗ ಅಂತಕ್ಕಂಥ ಕೃತಿ ಭಾಳಷ್ಟು ಓದುಗರನ್ನು ಅದು ತಲುಪಿ ಮೆಚ್ಚುಗೆಗೆ ಪಾತ್ರವಾಗಿದೆ ಈಗ ಶ್ರೀ ಮಹಾಂತೇಶ್ ಬೇರ್ಗಣ್ಣವರು ಎಂದ ಕವನ ವಾಚನ ನನ್ನ ಕವನದ ಶೀರ್ಷಿಕೆ ದೀಪ ಹಚ್ಚುತ್ತೇನೆ ನಾನು ದೀಪ ಹಚ್ಚುತ್ತೇನೆ ಮನೆಯ ಕತ್ತಲೆಯನ್ನು ಕಳೆಯಲು ಅಲ್ಲ ಮನದ ಕತ್ತಲೆಯನ್ನು ಕಳೆದುಕೊಳ್ಳಲು ಮನೆಯ ಕತ್ತಲೆಯನ್ನು ಕಳೆಯಲು ಅಲ್ಲ ಮನದ ಕತ್ತಲೆಯನ್ನು ಕಳೆದುಕೊಳ್ಳಲು ನಾನು ದೀಪ ಹಚ್ಚುತ್ತೇನೆ ಮನೆಯ ಅಂಗಳದಲ್ಲಿಟ್ಟು ಬೆಳಗಿಸಲು ಅಲ್ಲ ಮನದೊಳಗಿನ ಕತ್ತಲೆ ಹೊರ ಓಡಿಸಲು ಮನೆಯ ಅಂಗಳದಲ್ಲಿಟ್ಟು ಬೆಳಗಿಸಲು ಅಲ್ಲ ಮನದೊಳಗಿ ಮನದೊಳಗಿನ ಕತ್ತಲೆ ಹೊರ ಓಡಿಸಲು ನಾನು ದೀಪ ಹಚ್ಚುತ್ತೇನೆ ಬಹಿರಂಗದಲ್ಲಿ ಎಲ್ಲರೂ ಮುಖ ನೋಡಲು ಅಲ್ಲ ಅಂತರಂಗದಲ್ಲಿ ನನ್ನ ಮುಖ ನನಗೆ ಕಾಣಲು ಬಹಿರಂಗದಲ್ಲಿ ಎಲ್ಲರ ಮುಖ ನೋಡಲು ಅಲ್ಲ ಅಂತರಂಗದಲ್ಲಿ ನನ್ನ ಮುಖ ನನಗೆ ಕಾಣಲು ನಾನು ದೀಪ ಹಚ್ಚುತ್ತೇನೆ ಊರು ಜನರ ಮುಂದೆ ಹೊಟ್ಟೆ ಕಿಚ್ಚಿನಿಂದ ಅಲ್ಲ ಹಚ್ಚಿದ ದೀಪದಿಂದ ಕೆನೆ ಹಾಲಿನ ಬೆಳಕು ಹೊಮ್ಮಿಸಲು ಊರು ಜನರ ಮುಂದೆ ಹೊಟ್ಟೆ ಕಿಚ್ಚಿನಿಂದ ಅಲ್ಲ ಹಚ್ಚಿದ ದೀಪದಿಂದ ಕೆನೆ ಹಾಲಿನ ಬೆಳಕು ಚಿಮ್ಮಿಸಲು ನಾನು ದೀಪ ಹಚ್ಚುತ್ತೇನೆ ನಾನು ನಡೆದು ಬರುವ ದಾರಿಗೆ ಅಷ್ಟೇ ಅಲ್ಲ ಹೋಗಿ ಬರುವ ದಾರಿಗೂ ದೀಪ ಕಾವಲಾಗುವಂತೆ ನಾನು ನಡೆದು ಬರುವ ದಾರಿಗೆ ಅಷ್ಟೇ ಅಲ್ಲ ಹೋಗಿ ಬರುವ ದಾರಿಗೂ ದೀಪ ಕಾವಲಾಗುವಂತೆ ನಾನು ದೀಪ ಹಚ್ಚುತ್ತೇನೆ ಅವರಿವರೆಲ್ಲರೂ ಬಂದು ನೋಡಲೆಂದು ಅಲ್ಲ ಕತ್ತಲೆಯಿಂದ ನಾ ಹೊರಗೆ ಬಂದರೆ ಸಾಕೆಂದು ಅವರಿವರು ನೋಡಲು ನೋಡಲು ಬಂದು ನೋಡಲೆಂದು ಅಲ್ಲ ಕತ್ತಲೆಯಿಂದ ನಾ ಹೊರಗೆ ಬಂದರೆ ಸಾಕೆಂದು ನಾನು ದೀಪ ಹಚ್ಚುತ್ತೇನೆ ಮನದ ಅಂಧಕಾರವನ್ನು ಮೆಟ್ಟಿ ನಿಂತು ಸುಟ್ಟು ಕೆಟ್ಟದ್ದನ್ನೆಲ್ಲ ಕೂಡಿಸಿ ಕಟ್ಟಿ ಇಟ್ಟು ಕೈಬಿಟ್ಟು ಮನದ ಅಂಧಕಾರವನ್ನೆಲ್ಲ ಮೆಟ್ಟಿ ನಿಂತು ಸುಟ್ಟು ಕೆಟ್ಟದ್ದನ್ನೆಲ್ಲ ಕಂಡಿಸಿ ಕಟ್ಟಿಟ್ಟು ಕೈಬಿಟ್ಟು ನಾನು ದೀಪ ಹಚ್ಚುತ್ತೇನೆ ಹಚ್ಚಿದ ದೀಪ ಹಲವರಿಗೆ ಬೆಳಕಾಗುವಂತೆ ಹಚ್ಚಿದ ದೀಪ ಕೆಲವರಿಗೆ ಅನುಕೂಲ ಆಗುವಂತೆ ಹಚ್ಚಿದ ದೀಪ ಹಲವರಿಗೆ ಬೆಳಕಾಗುವಂತೆ ಹಚ್ಚಿದ ದೀಪ ಕೆಲವರಿಗೆ ಅನುಕೂಲ ಆಗುವಂತೆ ಧನ್ಯವಾದಗಳು ಕವಿತೆಯನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಶ್ರೀ ಮಹಾಂತೇಶ್ ಬೇರ್ಗಣ್ಣವರವರಿಗೆ ಧನ್ಯವಾದಗಳು ಮುಂದಿನ ಕವನ ವಾಚನ ಶ್ರೀಮತಿ ಚಂದ್ರಕಲಾ ಮಠ ಶ್ರೀಮತಿ ಚಂದ್ರಕಲಾ ಮಠ ಅವರು ಸಾಹಿತಿಗಳಾಗಿ ಸಂಘಟಕರಾಗಿ ಗದಗ ಪರಿಸರದಲ್ಲಿ ಗಮನ ಸೆಳೆದಿರ್ತಕ್ಕಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಅವರು ಸಾಹಿತ್ಯದ ಜೊತೆಗೆ ಕಪೋತಗಿರಿ ಸಾಹಿತ್ಯ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅನೇಕ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡೋದ್ರ ಮೂಲಕ ಕವಿಗಳಿಗೆ ಬರಹಗಾರರಿಗೆ ಉತ್ತಮ ವೇದಿಕೆಯನ್ನು ಅವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಕಾವ್ಯದ ಅನೇಕ ಪ್ರಕಾರಗಳಲ್ಲಿ ಅವರು ಕೃಷಿಯನ್ನು ಮಾಡಿ ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರು ಚಂದ್ರ ಲಹರಿ ಅಂತಕ್ಕಂಥ ಒಂದು ಕವನ ಸಂಕಲನ ಮತ್ತು ಇತ್ತೀಚೆಗೆ ಇವ್ರನ್ನ ನಂಬೋದರೆ ಹೆಂಗಂತೀನಿ ಅಂತಕ್ಕಂಥ ಒಂದು ಕವನ ಸಂಕಲನವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಭರವಸೆಯ ಕವಿಯಿತ್ರಿಯ ಸಂಘಟಕರಾಗಿರ್ತಕ್ಕಂಥ ಶ್ರೀಮತಿ ಚಂದ್ರಕಲಾ ಇಟಗಿಮಠ ಅವರಿಂದ ಇದೀಗ ಕವನ ವಾಚನ ಕ ಕಳಸಾಪುರ ಕಪತ್ಗಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ನನ್ನ ಒಂದು ಕವಿತೆ ಇನ್ನೆಷ್ಟು ದಿನ ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ನನ್ನ ಕವಿತೆಯ ಶೀರ್ಷಿಕೆ ಇನ್ನೆಷ್ಟು ದಿನ ಇನ್ನೆಷ್ಟು ದಿನ ನಗುವೇ ಇಲ್ಲದ ಜೀವನವನ್ನು ಕಳೆಯುತ್ತಿರಬೇಕು ನಗುವಿನ ಗುರುತೊಂದು ಬೇಕು ದುಃಖವನ್ನು ಮರೆಯಲು ಇನ್ನೆಷ್ಟು ದಿನ ನಗುವೇ ಇಲ್ಲದ ಜೀವನವನ್ನು ಕಳೆಯಬೇಕು ನಗುವಿನ ಗುರುತೊಂದು ಬೇಕು ದುಃಖವನ್ನು ಕಳೆಯಲು ಇನ್ನೆಷ್ಟು ದಿನ ಲಾಭವೇ ಇಲ್ಲದ ಜೀವನವನ್ನು ಮುನ್ನಡೆಸುತ್ತಿರಬೇಕು ಲಾಭದ ಗುರುತೊಂದು ಬೇಕು ನಷ್ಟದಿಂದ ಹೊರಬರಲು ಇನ್ನೆಷ್ಟು ದಿನ ಲಾಭವೇ ಇಲ್ಲದ ಜೀವನವನ್ನು ನಡೆಸುತ್ತಿರಬೇಕು ಲಾಭದ ಗುರುತೊಂದು ಬೇಕು ನಷ್ಟದಿಂದ ಹೊರಬರಲು ಇನ್ನೆಷ್ಟು ದಿನ ಅನುಕೂಲತೆ ಇಲ್ಲದ ಜೀವನವನ್ನು ಸಹಿಸಿಕೊಂಡು ಇರಬೇಕು ಅನುಕೂಲತೆಯ ಗುರುತೊಂದು ಬೇಕು ಸೌಲಭ್ಯ ಪಡೆಯಲು ಇನ್ನೆಷ್ಟು ದಿನ ಅನುಕೂಲತೆ ಇಲ್ಲದ ಜೀವನವನ್ನು ಸಹಿಸಿಕೊಂಡು ಇರಬೇಕು ಅನುಕೂಲತೆಯ ಬೇಕು ಅನುಕೂಲತೆಯ ಗುರುತೊಂದು ಬೇಕು ಸೌಲಭ್ಯ ಪಡೆಯಲು ಇನ್ನೆಷ್ಟು ದಿನ ಸಮಸ್ಯೆ ಇಲ್ಲದ ಜೀವನವನ್ನು ಎದುರಿಸುತ್ತಿರಬೇಕು ಪರಿಹಾರದ ಗುರುತೊಂದು ಬೇಕು ನೆಮ್ಮದಿಯನ್ನು ಕಾಣಲು ಇನ್ನೆಷ್ಟು ದಿನ ಸಮಸ್ಯೆ ಇಲ್ಲದ ಜೀವನವನ್ನು ಎದುರಿಸುತ್ತಿರಬೇಕು ಪರಿಹಾರದ ಗುರುತೊಂದು ಬೇಕು ನೆಮ್ಮದಿಯನ್ನು ಕಾಣಲು ಇನ್ನೆಷ್ಟು ದಿನ ಅವಮಾನದ ಜೀವನವನ್ನು ತಲೆಬಾಗಿಸಿಕೊಂಡು ನಡೆಯಬೇಕು ಇನ್ನೆಷ್ಟು ದಿನ ಅವಮಾನವಿಲ್ ಅವಮಾನದ ಜೀವನವನ್ನು ತಲೆಬಾಗಿಸಿಕೊಂಡು ನಡೆಯಬೇಕು ಸನ್ಮಾನದ ಗುರುತೊಂದು ಬೇಕು ಅವಮಾನಿಸಿದವರಿಗೆ ತೋರಿಸಲು ಸನ್ಮಾನದ ಗುರುತೊಂದು ಬೇಕು ಅವಮಾನಿಸಿದವರಿಗೆ ತೋರಿಸಲು ಇನ್ನೆಷ್ಟು ದಿನ ಗೆಲುವೇ ಇಲ್ಲದ ಜೀವನವನ್ನು ಸಂಭಾಳಿಸಿಕೊಂಡು ಇರಬೇಕು ಇನ್ನೆಷ್ಟು ದಿನ ಗೆಲುವೇ ಇಲ್ಲದ ಜೀವನವನ್ನು ಸಂಭಾಳಿಸಿಕೊಂಡು ಇರಬೇಕು ಗೆಲುವಿನ ಗುರುತೊಂದು ಬೇಕು ವಿಜಯದ ಮೆಟ್ಟಿಲನ್ನು ಹತ್ತಲು ಗೆಲುವಿನ ಗುರುತಂದು ಬೇಕು ವಿಜಯದ ಮೆಟ್ಟಿಲನ್ನು ಹತ್ತಲು ಕವನ ವಾಚನ ಮಾಡಿರತಕ್ಕಂಥ ಶ್ರೀಮತಿ ಚಂದ್ರಕಲಾ ಮಠ ಅವರಿಗೆ ಹೃತ್ಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳು ಮುಂದಿನ ಕವನ ವಾಚನ ಶ್ರೀಮತಿ ವಿಜಯಲಕ್ಷ್ಮಿ ಉಪ್ಪಾರಿಯವರಿಂದ ಶ್ರೀಮತಿ ವಿಜಯಲಕ್ಷ್ಮಿಯವರು ನಮ್ಮ ಗದಗ ತಾಲೂಕಿನ ಸೊರಟೂರು ಗ್ರಾಮದವರು ಅವರು ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಸೇವಾ ಕಾರ್ಯಕರ್ತರಾಗಿ ಜನರಲ್ಲೇ ಜನಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಒಂದು ಸೇವಾ ಕಾರ್ಯದಲ್ಲಿ ತೊಡಗಿದ್ದಾರೆ ಅದರ ಜೊತೆಗೆ ಸಾಹಿತ್ಯದ ಬಗ್ಗೆ ಬಾಲ್ಯದಿಂದಲೇ ಆಸಕ್ತಿಯನ್ನು ತಾಳಿ ಕವಿತೆ ರಚನೆ ಕೆಲಸದೊಳಗೂ ಕೂಡ ಅವರು ಭಾಳಷ್ಟು ಭರವಸೆಯನ್ನು ಹುಟ್ಟಿಸ್ತಕ್ಕಂಥ ಕವಯಿತ್ರಿಯಾಗಿ ಹೊರಹೊಮ್ಮಿದ್ದಾರೆ ಅನೇಕ ಕವಿತೆಗಳನ್ನು ಈಗಾಗಲೇ ರಚನೆ ಮಾಡಿದ್ದಾರೆ ಅಂತರ್ಜಾಲದ ಮೂಲಕ ಪ್ರಕಟವನ್ನು ಮಾಡಿ ಅನೇಕ ಓದುಗರ ಮೆಚ್ಚುಗೆಗೆ ಪಾತ್ರ ಶ್ರೀಮತಿ ವಿಜಯಲಕ್ಷ್ಮಿ ಉಪ್ಪಾರಿಯವರಿಂದ ಇದೀಗ ಕವನ ವಾಚನ ನಾನು ವಾಚನ ಮಾಡುತ್ತಿರುವ ಕವಿತೆಯ ಹೆಸರು ನಮ್ಮಣ್ಣ ಹಬ್ಬಕ್ಕೊಂದು ಬಣ್ಣದ ಸೀರೆ ಕೊಡಿಸುತ್ತಿದ್ದ ನಮ್ಮಣ್ಣ ಹಬ್ಬಕ್ಕೊಂದು ಬಣ್ಣದ ಸೀರೆ ಕೊಡಿಸುತ್ತಿದ್ದ ನಮ್ಮಣ್ಣ ಊಟದ ನಡಕ ಬಿಕ್ಕ ನನ್ನ ನೆನೆಸ ನೆನಸವಲ್ದಾಗ್ಯಾನ ಹಬ್ಬಕ್ಕೊಂದು ಬಣ್ಣದ ಸೀರೆ ಕೊಡಿಸುತ್ತಿದ್ದ ನಮ್ಮಣ್ಣ ಊಟದ ನಡಕ ಬಿಕ್ಕ ನನ್ನ ನೆನೆಸ ನೆನಸವಲ್ದಾಗ್ಯಾನ ಚೆಂದಾಗಿ ನನ್ನ ಸಿಂಗಾರ ಮಾಡಿ ಗಲ್ಲಕ್ಕೊಂದು ದೃಷ್ಟಿ ಬೊಟ್ಟಿಟ್ಟಾವ ಚಂದಾಗಿ ನನ್ನ ಸಿಂಗಾರ ಮಾಡಿ ಗಲ್ಲಕ್ಕೊಂದು ದೃಷ್ಟಿ ದೃಷ್ಟಿಬೊಟ್ಟಿಟ್ಟವ ಅದು ಯಾಕೆ ಮರ್ತಾನೇನೋ ಕಾಣೆ ತಿಳಿವಲ್ದು ನನಗೆ ದೇವರಾಣಿ ಅದು ಯಾಕೆ ಮರ್ತಾನೇನೋ ಕಾಣೆ ತಿಳಿವಲ್ದು ನನಗೆ ದೇವರಾಣೆ ನನ್ನೂರಿನ ಹಾದ್ಯಾಗಾಸಿ ಬ್ಯಾರೆ ಊರಿಗೆ ಹೋದ್ರೆ ತಂಗಿ ಮನೆಗೆ ಬರ್ದಂಗೆ ಹೋದವನಲ್ಲ ನನ್ನೂರಿನ ಹಾದ್ಯಾಗಾಸಿ ಬ್ಯಾರೆ ಊರಿಗೆ ಹೋದ್ರ ತಂಗಿ ಮನೆಗೆ ಬರ್ದಂಗೆ ಹೋದವನಲ್ಲ ಈಗ ನಾನಾಗಿ ಕರೆದ್ರು ಬರಲು ಅವಾಗ ಬಿಡುವಿಲ್ಲ ಅಂಥ ಕಾರಣ ಏನಿರಬಹುದು ನನಗೆ ತಿಳಿಯಲಿಲ್ಲ ಈಗ ನಾನಾಗಿ ಕರೆದರೂ ಬರಲು ಅವಾಗ ಬಿಡುವಿಲ್ಲ ಅಂಥ ಕಾರಣ ಏನಿರಬಹುದು ನನಗೆ ಈಗ ತಿಳಿಯಲಿಲ್ಲ ನಾ ಕೂಸಿರುವಾಗ ಚಂದಾಗಿ ನನ್ನ ತಾಯಿ ಹಂಗ ಸಾಕ್ಯಾನ ಅಂಗಾಲಿಗೊರಗಿದ ಧೂಳ ಒರೆಸಿ ಬಂಗಾರದಂಗ ಬೆಳಸ್ಯಾನ ನಾ ಕೂಸಿರುವಾಗ ಚಂದಾಗಿ ನನ್ನ ತಾಯಿ ಹಂಗ ಸಾಕ್ಯಾನ ಅಂಗಾಲಿಗೊರಗಿದ ಧೂಳ ಒರೆಸಿ ಬಂಗಾರದಂಗ ಬೆಳಶ್ಯಾನ ಈಗ ಇಷ್ಟ್ಯಾಕೆ ಮನಸ್ಸು ಕಲ್ಲು ಮಾಡಿ ಕುಂತಾನ ನೆನೆದರ ಗಂಟಲದಾಗ ಕೂಳಿಳಿದಿತೇನ ಈಗ ಇಷ್ಟ್ಯಾಕೆ ಮನಸ್ಸು ಕಲ್ಲು ಮಾಡಿ ಕುಂತಾನ ನೆನೆದರ ಈಗ ಗಂಟಲದಾಗ ಕೂಳಿಳಿದಿತೇನ ಹೆಂಗಾರ ನನ್ನಣ್ಣ ಚೆಂದಿರಲಿ ದೇವರ ಗುಡಿ ಕಲಶದಂತೆ ಕೀರ್ತಿ ಮೇಲಕ್ಕೇರುತ್ತಿರಲಿ ಹೆಂಗಾರ ನನ್ನಣ್ಣ ಚಂದಿರಲಿ ದೇವರ ಗುಡಿ ಕಲಶದಂತೆ ಕೀರ್ತಿ ಮೇಲಕ್ಕೇರುತ್ತಿರಲಿ ದೀಪಾವಳಿ ಹಬ್ಬಕ್ಕೆ ಕರಿಯಾಕ್ ಬರುವಂಗ ಕರಿಮಾರಿ ಹನುಮ ಮನಸ ಕರಣಿಸಲಿ ದೀಪಾವಳಿ ಹಬ್ಬಕ್ಕೆ ಕರಿಯಾಕ್ ಬರುವಂಗ ಕರಿಮಾರಿ ಹನುಮ ಮನಸು ಕರಣಿಸಲಿ ಭಕ್ತಿಲೆ ಬೇಡುವೆ ಹನುಮ ನಿನ್ನ ಸುಸ್ತೆಂತು ಕೊಡಬೇಡ ನಮ್ಮಣ್ಣನಿಗೆ ಭಕ್ತಿಲೆ ಬೇಡುವೆ ಹನುಮ ಸುಸ್ತೆಂತು ಕೊಡಬೇಡ ನಮ್ಮಣ್ಣನಿಗೆ ಹತ್ತೂರ ದೊರೆಯಾಗಿ ಬಿತ್ತಿದ ಬೆಳೆಯಾಗಿ ಮುತ್ತಂತೆ ಬೆಳಗಲಿ ಜಗವ ರವಿಯಾಗಿ ಹತ್ತೂರ ದೊರೆಯಾಗಿ ಬಿತ್ತಿದ ಬೆಳೆಯಾಗಿ ಮುತ್ತಂತೆ ಬೆಳಗಲಿ ಜಗವ ರವಿಯಾಗಿ ಕವನ ವಾಚನ ಮಾಡಿರತಕ್ಕಂಥ ಶ್ರೀಮತಿ ವಿಜಯಲಕ್ಷ್ಮಿ ಉಪ್ಪಾರಿಯವರಿಗೆ ಅನಂತ ಧನ್ಯವಾದಗಳು ಈಗ ಶ್ರೀಮತಿ ಶಿವಲೀಲಾ ಇವರಿಂದ ಕವಿತೆ ವಾಚನ ಶ್ರೀಮತಿ ಶಿವಲೀಲಾ ಇವರು ವೃತ್ತಿಯಿಂದ ವಸ್ತ್ರ ವಿನ್ಯಾಸಕಿಯರು ಕಸೂತಿ ಕಲೆಗಳಲ್ಲಿನೂ ಕೂಡ ಪಾರಂಗತರು ಅದರ ಜೊತೆಗೆ ಅಕ್ಷರದ ಕಸೂತಿ ಅಂದ್ರೆ ಅಕ್ಷರಗಳನ್ನು ಪೋಣಿಸಿ ಕಾವ್ಯವನ್ನು ರಚಿಸತಕ್ಕಂಥ ಕಾರ್ಯದೊಳಗನ್ನು ಕೂಡ ಇವರು ತೊಡಿಕೊಂಡಿದ್ದಾರೆ ಅನೇಕ ಕವಿತೆಗಳನ್ನು ಈಗಾಗಲೇ ರಚನೆ ಮಾಡಿ ಅನೇಕ ಓದುಗರ ಮೆಚ್ಚುಗೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ ಇತ್ತೀಚೆಗೆ ಇವರ ಒಂದು ಕವಿತಾ ಸಂಕಲನ ಕಾಡು ಕುಸುಮ ಅಂತಕ್ಕಂಥದ್ದು ಇದು ಹೆಚ್ಚು ಓದುಗರನ್ನು ತಲುಪಿ ಮೆಚ್ಚುಗೆಗೆ ಪಾತ್ರ ಆಗಿರ್ತಕ್ಕಂಥ ಕೃತಿ ಅದರ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳಿಂದ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ ಇಂಥ ಬಹುಮುಖ ಪ್ರತಿಭೆಯ ಶ್ರೀಮತಿ ಶಿವಲೀಲಾ ಧನ್ನ ಅವರು ಕವಿತೆಯನ್ನು ವಾಚಿಸಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೆ ನನ್ನ ಕವನದ ಶೀರ್ಷಿಕೆ ನಿಮಗೇನು ಗೊತ್ತು ಲಲಾಟದ ಮೇಲಿನ ಕುಂಕುಮದ ತಾಕತ್ತು ನಿಮಗೇನು ಗೊತ್ತು ಕೆಟ್ಟ ಕಾಮಕರ ಕಣ್ಣು ಬೀಳದಂತೆ ಹೆಣ್ಣನ್ನು ರಕ್ಷಿಸುತ್ತದೆ ಲಲಾಟದ ಮೇಲಿನ ಕುಂಕುಮದ ತಾಕತ್ತು ನಿಮಗೇನು ಗೊತ್ತು ಕೆಟ್ಟ ಕಾಮುಕರ ಕಣ್ಣು ಬೀಳದಂತೆ ಹೆಣ್ಣನ್ನು ರಕ್ಷಿಸುತ್ತದೆ ನಾಸಿಕದ ಮುತ್ತಿನಲ್ಲಿರುವ ತಾಕತ್ತು ನಿಮಗೇನು ಗೊತ್ತು ಪರಸ್ತ್ರೀಯನ್ನು ಕಣ್ಣೆತ್ತಿ ನೋಡದಂತೆ ಪತಿರತೆ ಪ್ರತೀಕ ಸೂಚಿಸುತ್ತದೆ ನಾಶಿಕದ ಮುತ್ತಿನ ನತ್ತಿನಲ್ಲಿರುವ ತಾಕತ್ತು ನಿಮಗೇನು ಗೊತ್ತು ಪರಸ್ತ್ರೀಯನ್ನು ಕಣ್ಣೆತ್ತಿ ನೋಡದಂತೆ ಪತಿವ್ರತೆಯ ಪ್ರತೀಕ ಸೂಚಿಸುತ್ತದೆ ಮುಡಿಗೆ ಮುಡಿದ ಮಲ್ಲಿಗೆಯ ತಾಕತ್ತು ನಿಮಗೇನು ಗೊತ್ತು ಮುಡಿಗೆ ಮುಡಿದ ಮಲ್ಲಿಗೆಯ ತಾಕತ್ತು ನಿಮಗೇನು ಗೊತ್ತು ತುಡುಗತನ ಮಾಡುವ ಹುಡುಗರಿಂದ ಬೆಡಗಿಯರ ಮಾನ ಕಾಯುತ್ತದೆ ತುಡುಗತನ ಮಾಡುವ ಹುಡುಗರಿಂದ ಬೆಡಗಿಯರ ಕಾಯುತ್ತದೆ ಕೊರಳಲ್ಲಿದ್ದ ತಾಳಿಸರದ ತಾಕತ್ತು ನಿಮಗೇನು ಗೊತ್ತು ತಾಸಿನ ಆಸೆಗೆ ದಾಸಿಯನ್ನಾಗಿ ಮಾಡಿಸಿಕೊಳ್ಳುವ ದುಷ್ಟರಿಂದ ದೂರವಿರಿಸುತ್ತದೆ ಕೊರಳಲ್ಲಿದ್ದ ತಾಳಿಸರದ ತಾಕತ್ತು ನಿಮಗೇನು ಗೊತ್ತು ನಾಸಿ ತಾಸಿನ ಆಸೆಗೆ ದಾಸಿಯನ್ನಾಗಿ ಮಾಡಿಸಿಕೊಳ್ಳುವ ದುಷ್ಟರಿಂದ ದೂರವಿರಿಸುತ್ತದೆ ಕಾಲಲ್ಲಿರುವ ಕಾಲುಂಗರದ ತಾಕತ್ತು ನಿಮಗೇನು ಗೊತ್ತು ಕೆಂಗಣ್ಣನ ಕರಿನಾಯಿಗಳ ಕರಿನೆರಳ ಬೀಳದಂತೆ ಹೆಣ್ತನಕ್ಕೆ ಕಾವಲಾಗಿರುತ್ತದೆ ಕಾಲಲ್ಲಿರುವ ಕಾಲುಂಗರದ ತಾಕತ್ತು ನಿಮಗೇನು ಗೊತ್ತು ಕೆಂಗಣ್ಣ ಕರಿ ನಾಯಿಗಳ ಕರಿನೆರಳ ಬೀಳದಂತೆ ಹೆಣ್ತನಕ್ಕೆ ಕಾವಲಾಗಿರುತ್ತದೆ ಕೈಯಲ್ಲಿರುವ ಕೈ ಬಳಿಯ ತಾಕತ್ತು ನಿಮಗೇನು ಗೊತ್ತು ಸ್ತ್ರೀಕುಲಕ್ಕೆ ಶುಭ ಕೋರುವ ಸ್ವರಗಳ ಹೆಣ್ಣಿನ ಬೆಂಗಾವಲಾಗಿ ನಿಲ್ಲುವ ಬಿಂಬಗಳು ಕೈಯಲ್ಲಿರುವ ಕೈಬಳಿಯ ತಾಕತ್ತು ನಿಮಗೇನು ಗೊತ್ತು ಸ್ತ್ರೀ ಕುಲಕ್ಕೆ ಶುಭ ಕೋರುವ ಸ್ವರಗಳು ಹೆಣ್ಣಿಗೆ ಬೆಂಗಾವಲಾಗಿ ನಿಲ್ಲುವ ಪ್ರತಿಬಿಂಬಗಳು ಭಾರತೀಯ ಸಂಸ್ಕೃತಿಯ ತಾಕತ್ತು ನಿಮಗೇನು ಗೊತ್ತು ಭಾರತೀಯ ಸಂಸ್ಕೃತಿಯ ತಾಕತ್ತು ನಿಮಗೇನು ಗೊತ್ತು ನಾರಿಯರು ತಮ್ಮತನವನ್ನು ತಾವು ರಕ್ಷಿಸಿಕೊಳ್ಳಲು ತೊಟ್ಟ ಆಯುಧಗಳು ನಾರಿಯರು ತಮ್ಮತನವನ್ನು ತಾವು ರಕ್ಷಿಸಿಕೊಳ್ಳಲು ದೊಡ್ಡ ಆಯುಧಗಳು ಕವಿತಾ ವಾಚನ ಮಾಡಿರ್ತಕ್ಕಂಥ ಶ್ರೀಮತಿ ಶಿವಲೀಲಾ ಧನ್ನ ಇವರಿಗೆ ಅನಂತ ವಂದನೆಗಳು ಇದೀಗ ಕವನ ವಾಚನ ಶ್ರೀ ಕೊಟ್ರೇಶ್ ಜವಳಿಯವರಿಂದ ಶ್ರೀ ಕೊಟ್ರೇಶ್ ಜವಳಿಯವರು ಮುಂಡ್ರಗಿ ತಾಲೂಕಿನ ಹಿರಿಯಬಡ್ಡಟ್ಟಿ ಗ್ರಾಮದವರು ವೃತ್ತಿಯಿಂದ ಕೃಷಿಕರು ಪ್ರವೃತ್ತಿಯಿಂದ ಕಾವ್ಯ ಕೃಷಿಕರು ಬಹಳಷ್ಟು ಕವಿತೆಗಳ ಮೂಲಕ ಅತ್ಯುತ್ತಮವಾಗಿರ್ತಕ್ಕಂಥ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ಕವನವನ್ನು ರಚಿಸುವುದರಲ್ಲಿ ಇವರು ಸಿದ್ಧಾಸ್ತರು ಇವರ ಕವಿತಾ ಸಂಕಲನ ಇತ್ತೀಚೆಗೆ ಲೋಕಾರ್ಪಣೆಗೊಂಡಿದ್ದು ಕಾವ್ಯಕಲ್ಪ ವಲ್ಲರಿ ಅಂತಕ್ಕಂಥ ಒಂದು ಹೆಸರಿನೊಳಗೆ ಇದು ಲೋಕಾರ್ಪಣೆಗೊಂಡಿದೆ ಅನೇಕ ಕವಿತೆಗಳನ್ನು ಚುಟುಕುಗಳನ್ನು ಈ ಒಂದು ಸಂಕಲನ ಒಳಗೊಂಡಿದ್ದು ಓದುಗರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಲ್ಲದೇ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಇವರು ಪಡೆದುಕೊಂಡಿರ್ತಕ್ಕಂಥ ಒಬ್ಬ ಭರವಸೆಯ ಕವಿ ಶ್ರೀ ಕೊಟ್ರೇಶ್ ಜವಳಿ ಅವರು ಅವರಿಂದ ಇದೀಗ ವಾಚನ ನನ್ನ ಕವನದ ಶೀರ್ಷಿಕೆ ಅಮರ ಸ್ನೇಹ ಸ್ನೇಹ ಶ್ರೀಮ ಶ್ರೀಮಂತವಾದರೆ ಕೃಷ್ಣನಂತಿರಲಿ ಬಡತನವಾದರೆ ಸುಧಾಮನಂತಿರಲಿ ಸ್ನೇಹ ವಿಶ್ವಾಸವಾದರೆ ದುರ್ವ್ಯೋಧನಂತಿರಲಿ ಅನುಪಮವಾದರೆ ಕಣನಂತಿರಲಿ ಸ್ನೇಹ ಬೆಂಬಲವಾದರೆ ವಾಲಿಯಂತಿರಲಿ ರಕ್ಷಣೆಯಾದರೆ ಶ್ರೀರಾಮನಂತಿರಲಿ ಸ್ನೇಹ ಗುರುವಾದರೆ ದ್ರೋಣಾಚಾರ್ಯರಂತಿರಲಿ ಶಿಷ್ಯನಾದರೆ ಏಕಲವ್ಯನಂತಿರಲಿ ಸ್ನೇಹ ಮಧುರವಾದರೆ ಬೆಲ್ಲವಾಗಲಿ ಮುತ್ತಿಕೊಳ್ಳುವುದಾದರೆ ಇರುವೆಯಾಗಲಿ ಸ್ನೇಹ ಆಕರ್ಷಣೆಯಾದರೆ ಸುಮವಾಗಲಿ ಸವಿಜುವದಾದರೆ ದುಂಬಿಯಾಗಲಿ ಸ್ನೇಹ ಸಂಬಂಧವಾದರೆ ಶಕುಂತಲೆಯಂತಿರಲಿ ನೆನಪುವಾದರೆ ಶಂತನು ಮಹಾರಾಜನಂತಿರಲಿ ಸ್ನೇಹ ದೇಹವಾದರೆ ದೇವಾಲಯವೇ ಆಗಲಿ ಆತ್ಮವಾದರೆ ಪರಮಾತ್ಮನಾಗಲಿ ಸ್ನೇಹ ಸೇವಕನಾದೊಡೆ ಹನುಮಂತನಾಗಲಿ ಸಮರ್ಪಣೆಯಾದರೆ ಶಬರಿಯಂತಾಗಲಿ ಸ್ನೇಹ ತಂದೆಯಾದರೆ ಯುತರಾಷ್ಟ್ರನಂತಿರಲಿ ಮಗನಾದರೆ ಶ್ರವಣಕುಮಾರನಂತಿರಲಿ ಸ್ನೇಹ ಶ್ರೀಮಂತವಾದರೆ ಕೃಷ್ಣನಂತಿರಲಿ ಬಡತನವಾದರೆ ಸುಧಾಮನಂತಿರಲಿ ಬಡತನವಾದರೆ ಸುಧಾಮನಂತಿರಲಿ ಕವನ ವಾಚನ ಮಾಡಿರತಕ್ಕಂಥ ಕೊಟ್ರೇಶ್ ಜವಳಿ ಅವರಿಗೆ ಅನಂತ ವಂದನೆಗಳು ಇದೀಗ ಕವನ ವಾಚನ ಮಾಡಲಿರುವವರು ಕುಮಾರಿ ಭಾಗ್ಯಶ್ರೀ ಹುರ್ಕಡ್ಲಿ ಅವರು ಭಾಗ್ಯಶ್ರೀ ಹುರ್ಕಡ್ಲಿ ಅವರು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಶನ್ ಡಿಪ್ಲೊಮಾ ಅಧ್ಯಯನವನ್ನು ಮಾಡಿ ಗದಗ ಪರಿಸರದ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಗಣಕಯಂತ್ರದ ನಿರ್ವಾಹಕರಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಅವರು ಐದುನೂರಕ್ಕೂ ಹೆಚ್ಚು ಆನ್ಲೈನ್ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಕವನ ವಾಚನವನ್ನು ಮಾಡಿದ್ದಾರೆ ಅದರ ಜೊತೆಗೆ ನಾಡಿನ ಬೇರೆ ಬೇರೆ ಭಾಗದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿ ವಾಚನ ಮಾಡಿದ್ದಾರೆ ಭಾಳ ಭರವಸೆಯ ಒಬ್ಬ ಕವಿಯಿತ್ರಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಆರಿಸಿಕೊಂಡು ಬಂದಿವೆ ಇಂಥ ಒಬ್ಬ ಬಹುಮುಖ ಪ್ರತಿಭೆಯ ಕುಮಾರಿ ಭಾಗ್ಯಶ್ರೀ ಹುರುಕಡ್ಲಿ ಅವರಿಂದ ಇದೀಗ ಕವನ ವಾಚನ ನನ್ನ ಕವನದ ಶೀರ್ಷಿಕೆ ನಾನು ಅಂದುಕೊಂಡಿರಲಿಲ್ಲರಿ ನಮ್ಮವ್ರ ಹಿಂಗಂತ ಏನು ಹೇಳಬೇಕ್ರಿ ನನ್ನ ಪತಿರಾಯನ್ ಮಹಿಮಾ ಅಂದಾಗ ಪ್ರೀತಿ ಮಾಡ್ತಾರ ಪ್ರೀತಿ ಅಂದಾಗ ಹುಚ್ಚೆದ್ದು ಕುಣಿತಾರ ನಾನಂದು ಕೊಂಡಿರ್ಲಿಲ್ರಿ ನಮ್ಮವ್ರ ಹಿಂಗಂತ ತಾಟ್ನಾಗ ಉಪ್ಪಿಟ್ಟು ಹಾಕಿ ಕೊಟ್ರ ಶಿವಸಾಗರ್ ಹೋಟೆಲ್ದಾಗಿನ ಹುತ್ತಪ್ಪ ರೀ ತಲೆ ಗರಂ ಆಗೈತಂತ ಚಹ ಮಾಡಿಕೊಟ್ರ ಕಾಮತ್ ಹೋಟೆಲ್ದಾಗಿನ ಕಾಫಿ ಕುಡಿಬೇಕಂತಾರ್ರೀ ನಾನಂದು ಕೊಂಡಿರ್ಲಿಲ್ಲರಿ ನಮ್ಮವ್ರ ಹಿಂಗಂತ ಆಫೀಸಿಗೆ ಒಕ್ಕಾರಂತ ಮುಂಜಾನೆದ್ದು ಶರ್ಟ್ ಪ್ಯಾಂಟ್ ಇಸ್ತ್ರಿ ಮಾಡಿದ್ರೆ ಇವತ್ತು ನಾನು ಹೊಲಕ್ಕೆ ಅಂತಾರ್ರಿ ಹಂಗಂದ್ರೆ ಬುತ್ತಿ ಅಂತ ಹೇಳಿದ್ರೆ ಬ್ಯಾಡ ಆಗಿಸಿ ಮನೆ ಗೌರವ್ ತರ್ತಾಳಂತಾರ್ರಿ ನಾನಂದು ರೀ ನಮ್ಮವ್ರೆ ಹಿಂಗಂತೆ ಮಾತಾಡ್ಬೇಕಂತ ಫೋನ್ ಹಚ್ಚಿದ್ರೆ ಮೊಬೈಲ್ ಚಾರ್ಜ್ ಖಾಲಿ ಆಗೇತಂತಾರ್ರಿ ನಾ ಬರ್ತೀನಿ ನಿಮ್ಮನ್ನು ನೋಡಾಕಂದ್ರೆ ನಮ್ಮವ್ ಪಕ್ಕದಾಗದಾಳ ನಿನ್ನ ಮರ್ಜಿ ಅಂತಾರ್ರೀ ನಾನಂದು ಕೊಂಡಿರಲಿಲ್ರಿ ನಮ್ಮವ್ರ ಹಿಂಗಂತ ಬರೋದ್ ಬರ್ತೀರಿ ನಂಗೆ ಏನಾರ ತಗೊಂಡ್ ಬರ್ರಿ ಅಂದ್ರ ಕಿಸೇದಾಗೇ ಮಲ್ಲಿಗೆ ಹೂ ಇಟ್ಕೊಂಡ್ ಬರ್ತಾರ್ರಿ ಕೊಡ್ರಿ ಇಟ್ಕೊಂತೀನಿ ಅಂತ ಹೇಳಿದ್ರ ಕೆಲಸ ಮುಗಿಸ್ ಮ್ಯಾಲ ಬಾ ಮುಡಿಸ್ತೀನಂತಾರ್ರಿ ಕೆಲಸ ಮುಗಿಸಿ ಮ್ಯಾಲ ಹೋದ್ರ ಮಾತಾಡ್ಬೇಡ ಸುಮ್ನ ಇರೋ ಅಂತಾರ್ರೀ ನಾನಂದು ಕೊಂಡಿರ್ಲಿಲ್ರಿ ನಮ್ಮವ್ರ ಹಿಂಗಂತ ಮುಡ್ಯಂಗ ಮಲಗಿ ಹೂ ಮುಡ್ಸ್ಯಾರ್ರಿ ಮಾತಾಡ್ದ ಗಲ್ಕ್ ಮುತ್ ಕೊಟ್ಟಾರ್ರಿ ನೀ ಪ್ರೀತಿ ಹೇಳ್ಕೊತಿ ನಂಗೆ ಹೇಳಾಕ್ ಬರಲ್ಲ ಅಂತಾರ್ರೀ ನಿನ್ನ ಶಾಣ್ಯ ನಾನಿಲ್ಲ ಅಂತ ಹೇಳ್ತಾರ್ರಿ ಶಾಣ್ಯ ಇಲ್ಲಂದ್ರು ರಗಡ್ ಪ್ರೀತಿ ಮಾಡ್ತಾರ್ರಿ ಗರ್ಭದಾಗ ಒಂದು ಮುತ್ತಿನಂತ ಕೂಸ್ಕೊಟ್ಟಿ ರೀ ನಮ್ಮವ್ರ ಹಿಂಗಂತ ಕವನ ವಾಚನ ಮಾಡಿರ್ತಕ್ಕಂಥ ಭಾಗ್ಯಶ್ರೀ ಹುರ್ಕಡ್ಲಿ ಅವರಿಗೆ ಧನ್ಯವಾದಗಳು ಮುಂದಿನ ಕವನ ವಾಚನ ಶ್ರೀ ಎಸ್ ಎ ಅವರು ಶ್ರೀ ಎಸ್ ಎ ಅವರು ಗಜೇಂದ್ರಡ ತಾಲೂಕಿನ ನಿಡುಗುಂದಿ ಗ್ರಾಮದವರು ಅವರು ಸದ್ಯ ನರೇಗಲ್ಲದ ಮಂದ ಮಕ್ಕಳ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಈಗಾಗಲೇ ಅನೇಕ ಕವಿತೆಗಳನ್ನು ಅವರು ಬರೆದಿದ್ದಾರೆ ಅದು ಅಂತರ್ಜಾಲದ ಮೂಲಕ ಕವಿತೆಗಳನ್ನು ಅವರು ಹಂಚಿಕೊಂಡಿದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಕವನ ವಾಚನ ಮಾಡಿದ್ದಾರೆ ಬರ ಭರವಸೆಯ ಕವಿ ಶ್ರೀ ಎಸ್ ಎ ಅರಮನಿಯವರು ಅವರಿಂದ ಇದೀಗ ಕವನ ವಾಚನ ನಾನು ಓದುವ ಕವಿತೆಯ ಶೀರ್ಷಿಕೆ ಓ ಚಿತ್ರಗಾರ ಎಲ್ಲಿರುವೆ ಓ ಚಿತ್ರಗಾರ ಕಲೆಗಾರ ಕಥೆಗಾರ ನೀಸೃಷ್ಟಿಕಾರ ಸಕಲ ಜೀವರಾಶಿಗಳ ಸ್ವಚಿತ್ರಗಾರ ಮಳೆಯ ಬರಿಸಿ ನದಿಯ ಹರಿಸಿ ಜಗದಗಲ ಮುಗಿಲಗಲ ಮನದಗಲ ಓ ಮಾಯಗಾರ ಬಾನಗಲ ಹಾಳೆಗೆಯಲ್ಲಿ ಗೇಣುದ್ದ ಕುಂಚದಲ್ಲಿ ಬಗೆ ಬಗೆಯ ವರ್ಣಗಳ ಓ ಚಿತ್ರಗಾರ ಸ್ಮರಣೆಯಿಂದ ಬರೆಯುವ ಕಲ್ಪನೆಯ ಕಾಣುವ ಕಾಣದ ಕಾಲ್ಪನಿಕ ಓ ಚಿತ್ರಗಾರ ತ್ರಿಕಾಲ ಜ್ಞಾನದ ಧರ್ಮ ಪುರುಷ ಸೃಜನಶೀಲ ಸೌಂದರ್ಯದ ಅರಸ ಚಿರಕಾಲ ಸುಖ ಸಮೃದ್ಧಿ ಸುದೈವಿ ಓ ಸರದಾರ ಪಂಚಭೂತಗಳ ಚೌಕಟ್ಟಿನೊಳಗೆ ಪೃಥ್ವಿ ಎಂಬ ಹಾಳೆಯಲ್ಲಿ ಪ್ರಕೃತಿಯ ಚಿತ್ರ ಬರೆದ ನೀ ಕಲೆಗಾರ ನಿನಗೆ ನನ್ನ ಕವಿತೆಹಾರ ಕಾಣದ ಕಾಲ್ಪನಿಕ ಓ ಮಾಯಾಗಾರ ಎಲ್ಲಿರುವೆ ಓ ಚಿತ್ರಗಾರ ನೀ ಎಲ್ಲಿರುವೆ ಓ ಚಿತ್ರಗಾರ ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀ ಎಸ್ ಎ ಅವರಿಗೆ ಅನಂತ ವಂದನೆಗಳು ಇದೀಗ ಕವನ ವಾಚನ ಮಾಡಲಿರ್ತಕ್ಕಂಥವರು ಶ್ರೀಮತಿ ಸಂಗಮ್ಮ ಹೂಗಾರವರು ಅವರು ಶಿರಹಟ್ಟಿ ತಾಲೂಕಿನ ಕೊಂಚಿಗೇರಿ ಗ್ರಾಮದವರು ಶಿಕ್ಷಕಿಯಾಗಿ ಸುಮಾರು ಮೂರು ದಶಕಗಳ ಕಾಲ ಸೇವೆಯನ್ನು ಮಾಡಿ ಇದೀಗ ನಿವೃತ್ತಿಯನ್ನು ಹೊಂದಿದ್ದಾರೆ ಕವಿತೆಗಳನ್ನು ಬರೀತಕ್ಕಂಥ ಹವ್ಯಾಸವನ್ನು ಭಾಳ ಪ್ರಾರಂಭದಿಂದ ಇಟ್ಕೊಂಡಿರ್ತಕ್ಕಂಥವರು ಈಗಾಗಲೇ ಸಿರಿ ಅಂತಕ್ಕಂಥ ಕವನ ಸಂಕಲನ ಅದರ ಜೊತೆಗೆ ವಚನಗಳ ಒಂದು ಮಾದರಿಯಲ್ಲಿ ವಚನಗಳನ್ನು ಆಧುನಿಕ ವಚನಗಳನ್ನು ಬರೆದು ಆಧುನಿಕ ವಚನಗಳು ಅಂತಕ್ಕಂಥ ಒಂದು ಸಂಕಲನವನ್ನು ಕೂಡ ಇತ್ತೀಚೆಗೆ ಅವರು ಹೊರತಂದಿದ್ದಾರೆ ಭಾಳಷ್ಟು ಅಕ್ಷರಗಳನ್ನು ದುಡಿಸಿಕೊಳ್ತಕ್ಕಂಥ ಒಂದು ಕಾರ್ಯದೊಳಗೆ ನಿಪುಣರು ಅಂತೇ ಹೇಳ್ಬೋದು ಯಾಕಂದರೆ ಇವರ ಕವಿತೆಗಳು ಕೂಡ ಎಲ್ಲರ ಗಮನವನ್ನು ಸೆಳೆದಿರ್ತಕ್ಕಂಥದ್ದು ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ಆಧುನಿಕ ವಚನಗಳನ್ನು ಓದಿದ್ರೆ ಇದು ನಮಗೆ ಮನವರಿಕೆ ಆಗ್ತಾ ಇದೆ ಹೀಗೆ ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಕವನ ವಾಚನ ಮಾಡಿರ್ತಕ್ಕಂಥ ಭರವಸೆಯ ಕವಿಯಿತ್ರಿ ಶ್ರೀಮತಿ ಸಂಗಮ್ಮ ಹೂಗಾರವರಿಂದ ಇದೀಗ ಕವನ ವಾಚನ ನನ್ನ ಕವನದ ಶೀರ್ಷಿಕೆ ದೀಪಾವಳಿಯ ದಿವ್ಯ ಸಂದೇಶ ನನ್ನ ಕವನದ ಶೀರ್ಷಿಕೆ ದೀಪಾವಳಿಯ ದಿವ್ಯ ಸಂದೇಶ ಜಗವ ಬೆಳಗಲು ಬರುತ್ತಿದೆ ದೀಪಾವಳಿ ಜಗವು ಬೆಳಗಲು ಬರುತ್ತಿದೆ ದೀಪಾವಳಿ ರಂಜನಿಯ ರಂಗು ರಂಗಿನ ದೀಪಗಳ ಹಾವಳಿ ರಂಗು ರಂಗಿನ ದೀಪಗಳ ಹಾವಳಿ ಬಾಗಿಲುಗಳಿಗೆ ದೀಪಗಳ ಸರಕಟ್ಟಿ ಬಾಗಿಲುಗಳಿಗೆ ದೀಪಗಳ ಕಟ್ಟಿ ಎತ್ತರಕ್ಕೆ ಏರುವವು ಆಕಾಶ ಬುಟ್ಟಿ ಎತ್ತರಕ್ಕೆ ಏರುವವು ಆಕಾಶ ಬುಟ್ಟಿ ಮನೆ ಮನೆಗಳ ಮುಂದೆ ಪಾಂಡವರ ಹೆಜ್ಜೆ ಮನೆ ಮನೆಗಳ ಮುಂದೆ ಪಾಂಡವರ ಹೆಜ್ಜೆ ಅದರ ಸುತ್ತ ರಂಗೋಲಿಗಳ ಮೇಲ್ದರ್ಜೆ ಅದರ ಸುತ್ತ ರಂಗೋಲಿಗಳ ಮೇಲ್ದರ್ಜೆ ಆಗಸದಲ್ಲಿ ಬಾಣ ಬಿರುಸಿನ ಬಣ್ಣದ ಹೂಮಳೆ ಆ ಗಸದಲ್ಲಿ ಬಾಣ ಬಿರುಸಿನ ಬಣ್ಣದ ಹೂಮಳೆ ಬೆಂಕಿಯಲ್ಲಿ ಅರಳುವ ಸುರುಸುರು ಬತ್ತಿಗಳ ಸುರಿಮಳೆ ಬೆಂಕಿಯಲ್ಲಿ ಅರಳುವ ಸುರುಸುರು ಬತ್ತಿಯ ಸುರಿಮಳೆ ಗಲ್ಲಿಗಲ್ಲಿಗಳಲ್ಲಿ ಮಕ್ಕಳು ಹಚ್ಚುವ ಮದ್ದಿನ ಸದ್ದು ಗಲ್ಲಿಗಲ್ಲಿಗಳಲ್ಲಿ ಮಕ್ಕಳು ಹಚ್ಚುವ ಮದ್ದಿನ ಸದ್ದು ನಕ್ಕು ನಲಿವರು ಒಬ್ಬರ ಮೇಲೊಬ್ಬರು ಬಿದ್ದು ಬಿದ್ದು ನಕ್ಕು ನಲಿವರು ಒಬ್ಬರ ಮೇಲೊಬ್ಬರು ಬಿದ್ದು ಬಿದ್ದು ಮನೆಯ ಮೇಲೆ ಪಾಂಡವರನ್ನು ಸಾಲಾಗಿ ಇಟ್ಟು ಮನೆಯ ಮೇಲೆ ಪಾಂಡವರನ್ನು ಸಾಲಾಗಿ ಇಟ್ಟು ಪೂಜಿಸುವರ ಹೆಂಗಳೆಯರು ಉತ್ತರಾಣಿ ಚೆಂಡು ಹೂವು ಕಟ್ಟಿ ಪೂಜಿಸುವರು ಹೆಂಗಳೆಯರು ಉತ್ತರಾಣಿ ಚೆಂಡು ಹೂವು ಕಟ್ಟಿ ಎಣ್ಣೆ ಬತ್ತಿ ಸೇರಿ ಮನೆಯನ್ನೆಲ್ಲ ಬೆಳಗುವ ದೀಪ ಎಣ್ಣೆ ಬತ್ತಿ ಸೇರಿ ಮನೆಯನ್ನೆಲ್ಲ ಬೆಳಗುವ ದೀಪ ಗಂಡು ಹೆಣ್ಣು ಸೇರಿ ಸೊಗಸಾಗಿ ಬಾಳು ಬೆಳಗುವ ಪ್ರತೀಕ ಗಂಡು ಹೆಣ್ಣು ಸೇರಿ ಸೊಗಸಾಗಿ ಬಾಳು ಬೆಳಗುವ ಪ್ರತೀಕ ದೀಪದಿಂದ ದೀಪ ಹಚ್ಚುವ ಸಾಲು ದೀಪಗಳ ಸಂಕೇತ ದೀಪದಿಂದ ದೀಪ ಹಚ್ಚುವ ಸಾಲು ದೀಪಗಳ ಸಂಕೇತ ಜ್ಞಾನದಿಂದ ಜ್ಞಾನವ ಬೆಳಗಿಸು ಎಂಬ ದೀಪಾವಳಿಯ ಸಂದೇಶ ಜ್ಞಾನದಿಂದ ಜ್ಞಾನವ ಬೆಳಗಿಸು ಎಂಬ ದೀಪಾವಳಿಯ ಸಂದೇಶ ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀಮತಿ ಸಂಗಮ ಹೂಗಾರ ಅವರಿಗೆ ಅನಂತ ವಂದನೆಗಳು ಇದೀಗ ಕವನ ವಾಚನ ಗಣೇಶ್ ಪಾಟೀಲ್ ಇವರಿಂದ ಗಣೇಶ್ ಪಾಟೀಲ್ ಅವರು ಪದವಿಯಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಬಾಲ್ಯದಿಂದಲೇ ಇವರ ತಂದೆಯವರಿಂದ ಪ್ರೇರಣೆಯನ್ನು ಪಡ್ಕೊಂಡು ಕಾವ್ಯ ಕೃಷಿಯಲ್ಲಿ ತೊಡಗಿದ್ದಾರೆ ಇವರ ತಂದೆ ಶ್ರೀ ನಿಂಗನಗೌಡ ಪಾಟೀಲ್ರು ಸ್ವತಃ ಕವಿಗಳು ಅದರ ಜೊತೆಗೆ ಹಾಡುಗಾರರು ಸೊ ಇದನ್ನು ಬಾಲ್ಯದಲ್ಲೇ ಕೇಳಿ ಬೆಳೆದಿರ್ತಕ್ಕಂಥ ಶ್ರೀ ಗಣೇಶ್ಗೌಡ ಪಾಟೀಲ್ ಅವರು ಕಾವ್ಯ ರಚನೆಯಲ್ಲಿಯೂ ಕೂಡ ತಮ್ಮನ್ನು ತಾವು ವಿದ್ಯಾರ್ಥಿ ದೇಸೆಯಿಂದಲೇ ತೊಡಗಿಸಿಕೊಂಡಿದ್ದಾರೆ ಕಾವ್ಯದ ಜೊತೆಗೆ ಕಥೆ ಆಮೇಲೆ ಚುಟುಕು ಹೀಗೆ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಒಂದು ಅಕ್ಷರ ಲೋಕದ ಬೆಳವಣಿಗೆಯನ್ನು ಇವರು ಕಂಡಿದ್ದಾರೆ ಇವರಿಗೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಭಾಜನರಾಗಿದ್ದಾರೆ ಇದೀಗ ಗಣೇಶ್ ಕೂಡ ಪಾಟೀಲ್ ಇವರಿಂದ ಕವನ ವಾಚನ ನನ್ನ ಕವನದ ಶೀರ್ಷಿಕೆ ತಮವ ಕಳೆಯಲ್ಲಿ ದೀಪಾವಳಿ ತಮವ ಕಳೆಯಲ್ಲಿ ದೀಪಾವಳಿ ಹಚ್ಚಬೇಕಿದೆ ದೀಪವ ಹೆಚ್ಚಿ ಬೆಳೆಸಲು ಸ್ನೇಹವ ಹಚ್ಚಬೇಕಿದೆ ದೀಪವ ಹೆಚ್ಚಿ ಬೆಳೆಸಲು ಸ್ನೇಹವ ಗಟ್ಟಿಗೊಳಿಸಲು ಬಂದವ ಅನುದಿನ ಸುಖ ಸಂಬಂಧವ ಅನುದಿನ ಸುಖ ಸಂಬಂಧವ ಅಂಧಕಾರದ ಮತಿಗೆ ಬೆಳಗಿ ಜ್ಞಾನದ ದೀಪವ ಅಂಧಕಾರದ ಮತಿಗೆ ಬೆಳಗಿ ಜ್ಞಾನದ ದೀಪವ ಜ್ಞಾನ ದೀವಿಗೆ ಬೆಳಗಲು ಹಚ್ಚಬೇಕಿದೆ ದೀಪವ ಹಚ್ಚಬೇಕಿದೆ ದೀಪವ ಜಾತಿ ಮತಗಳ ಬೇಲಿಯ ನಾಶಗೊಳಿಸಲು ಮನದಲ್ಲಿ ಜಾತಿ ಮತಗಳ ಬೇಲಿಯ ನಾಶಗೊಳಿಸಲು ಮನದಲ್ಲಿ ಸಮತೆ ಸಾರುವ ದೀಪವ ಹಚ್ಚಬೇಕಿದೆ ಈ ನಾಡಲಿ ಹಚ್ಚಬೇಕಿದೆ ಈ ನಾಡಲಿ ಅರಳುತ್ತಿರುವ ಸುಮಧಲಿ ದುಂಬಿ ಮಿಲನವ ನಡೆಸಲು ಅರಳುತ್ತಿರುವ ಸುಮಧಲಿ ದುಂಬಿ ಮಿಲನವ ನಡೆಸಲು ಸ್ನೇಹ ಹಂಚುವ ದೀಪವ ಹಚ್ಚಬೇಕಿದೆ ಮನದಲ್ಲಿ ಹಚ್ಚಬೇಕಿದೆ ಮನದಲ್ಲಿ ಹಗಲು ಇರುಳಿನ ವೈರವ ಹಗಲು ಇರುಳಿನ ವೈರವ ದೂರ ಮಾಡಲು ಜಗದಲ್ಲಿ ಜ್ಯೋತಿ ಹಚ್ಚಿರೆ ಇರುಳಲಿ ಧರೆಯೊಳನು ದಿನ ದೀಪಾವಳಿ ಧರೆಯೊಳನು ದಿನ ದೀಪಾವಳಿ ಹಚ್ಚಬೇಕಿದೆ ದೀಪವ ಹೆಚ್ಚಿ ಬೆಳೆಸಲು ಸ್ನೇಹವ ಗಟ್ಟಿಗೊಳಿಸಲು ಬಂಧವ ಅನುದಿನ ಸುಖ ಸಂಬಂಧವ ಅನುದಿನ ಸುಖ ಸಂಬಂಧವ ಕವನ ವಾಚನ ಮಾಡಿರ್ತಕ್ಕಂಥ ಶ್ರೀ ಗಣೇಶಗೌಡ ಪಾಟೀಲ್ ಅವರಿಗೆ ವಂದನೆಗಳು ದೀಪಾವಳಿ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಜರುಗಿರ್ತಕ್ಕಂಥ ಈ ಕವಿಗೋಷ್ಠಿಗಳಲ್ಲಿ ಕವಿಗೋಷ್ಠಿಯಲ್ಲಿ ಒಂಬತ್ತು ಜನ ಕವಿಗಳು ಭಾಗವಹಿಸಿ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಕವಿತೆಗಳನ್ನು ಪ್ರಸ್ತುತಪಡಿಸಿದ್ದಾರೆ ಅವರಿಗೆ ಸಿ ಟಿ ಟಿ ವಿ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂಥ ಅಭಿನಂದನೆಗಳು ಮತ್ತು ಧನ್ಯವಾದಗಳು ನಮಸ್ಕಾರ